ಹಲೋ ನಮಸ್ಕಾರ ಬಸ್ಸು, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೈಸೂರು ಮೈಸೂರು ಅನ್ನೋ ಈ ಒಂದು ಸೀರೀಸಲ್ಲಿ ನಾನು ಮೈಸೂರಲ್ಲಿರುವಂಥ ಪ್ಲೇಸ್ಗಳು ಮಾತ್ರ ಅಲ್ಲ, ಮೈಸೂರಲ್ಲಿರುವಂಥ ಫುಡ್ನು ಕೂಡ, ಟ್ರೆಂಡಿಂಗಲ್ಲಿರುವಂಥ ಅಥವಾ ಫೇಮಸ್ ಆಗಿರುವಂಥ ಹೋಟೆಲ್ಗಳನ್ನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಸೂರಲ್ಲಿರೋ ಜನಗಳಿಗೆ ಅಥವಾ ಸುತ್ತಮುತ್ತ ಇರೋರಿಗೆ ಯಾರಿಗೆ ಆದ್ರೂ ಮೈಸೂರಲ್ಲಿ ಫಸ್ಟು ಬಿರಿಯಾನಿ ತಿನ್ನಬೇಕು ಅಂತಂದರೆ ಫಸ್ಟು ನೆನಪು ಬರುತ್ತೆ ಹನುಮಂತು ಪಲಾವು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು, ಬನ್ನಿ ಅಲ್ಲಿ ಹೋಗಿ ನಿಮಗೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಸಿಗ್ತೀನಿ, ಬನ್ನಿ. ಹೌದ, ಹನುಮಂತ ಪಲಾವ್ ಅಂತ ಮೈಸೂರೊಳಗಡೆ 3-4 ಬ್ರ್ಯಾಂಚಸ್ ಇದೆ. ಎಲ್ಲ ಕಡೆ ಟೇಸ್ಟು ಸಿಮ್ಲರ್ ಸೇಮ್ ಇರುತ್ತೆ ಗುರು, ಎಲ್ಲ ಕಡೆ ಒಂದು ಸ್ವಲ್ಪ ಒಂದು 3-4 ಕಡೆ ನಾನು ಟೇಸ್ಟ್ ಮಾಡಿದ್ದೀನಿ, ಎಲ್ಲ ಕಡೆ ಸೇಮ್ ಇರುತ್ತೆ. ಇವಾಗ ನಾವು ಇದೊಂದು ವಿಡಿಯೋ ಮಾಡೋದು ಅಂತ ಹೋಗ್ತಾ ಇರೋದು ಅಷ್ಟೇ. ಸ್ವಲ್ಪ ಸೈಬಿಟ್ ಹಾಕಿ. ಓ ಓ ಓ ಓ ಓ ಓ, ಯಾಕೆ ಹನುಮಂತ ಮಿಸ್ಸಿಗೆ ಬಂದಿದ್ದೀವಿ? ಒಂದು ವರ್ಷದಿಂದ ಇವ್ರಿಗೆ ಆಟ ಆಡಿಸ್ಕೊಂಡು ಫೈನಲ್ ಆಗಿಲ್ಲ, ಕರ್ಕೊಂಡು ಬಂದಿದ್ದೀನಿ. ನಾನು ಗಾಡಿ ತಗೊಂತೀನಿ, ನನಗೆ ಹನುಮಂತ ಹೋಟ್ಲಲ್ಲಿ ಪಲಾವ್ ಕೊಡ್ಸು, ಹನುಮಂತ ಹೋಟ್ಲಲ್ಲಿ ಪಲಾವ್ ಕೊಡ್ಸು ಅಂತಿದ್ರು. ಸೊ ಇವತ್ತು ಕರ್ಕೊಂಬಂದಿದ್ದೀನಿ. ಇನ್ನ ಕೇಳಿ ಕೇಳಿ ಸಾಕಾಯ್ತು, ನಾಳೆ ಹೋಗೋದ, ಇವತ್ತು ಹೋಗೋದ, ನಾಳೆ ಹೋಗೋದ, ಹಿಂಗೆ ಕಾಗೆ ಹಚ್ಕೊಂಡು ಇವತ್ತು ಋಣ ಬಂದೈತೆ ನೋಡಪ್ಪ. ಎಲ್ಲಿ ಪೀಸ ಇರ್ವಲ್ಲ ಅಂದ್ಕೊಂಡೆ, ಪೀಸಸ್ ಎಲ್ಲ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ರೀಸ್ ಹಾಕ್ಬಿಟ್ಟಿರ್ತಾರೆ. ನಾವು 2 ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ, ಒಂದು ಕೈಮಾ ಮತ್ತು ಒಂದು ಚಿಕನ್ ಫ್ರೈ. ಹೇಗೈತೆ ಚಂದು ಬಟನ್ ಬಿರಿಯಾನಿ ಇಟ್ಕೊಂಡಿದ್ದೀನಲ್ಲ, ಅಲ್ಲಿ ಲೈಟ್ ಬೆಳಕ ನಿಮ್ಮ ಫೇಸ್ ಕಾಣಿಸ್ತೀರ. ಪಲಾವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೀವೇನಾದ್ರು ದಸರಾಗೆ ಅಥವಾ ಮೈಸೂರಿಗೆ ಬಂದಿದ್ದೀರಾ ಅಂತಂದರೆ ಟ್ರೈ ಮಾಡಿ. 4 ಬ್ರ್ಯಾಂಚಸ್ ಏನೋ ಇದೆ ಇವ್ರದೇ, ಎಲ್ಲಿ ಬೇಕಾದ್ರೂ ಟ್ರೈ ಮಾಡಿ. ಮೇನ್ ಬ್ರ್ಯಾಂಚಸ್ ಬೇರೆ ಕಡೆ ಇದೆ, ಅದನ್ನು ಟ್ರೈ ಮಾಡಿ ನೀವು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.